ನಮಸ್ಕಾರ ಸ್ನೇಹಿತರೆ. ಹೂ ಹುಟ್ಟಿದಾಗಲೇ ಪರಿಮಳಿಸುತ್ತದೆ ಅಂತಾರೆ, ಅದಕ್ಕೆ ಉದಾಹರಣೆಯೇ ಈ ಮೈಸೂರಿನ ಹುಡುಗ ಅಭಿಜ್ಞಾ ಆನಂದ್. ಈ ಬಾಲ ಮೇಧಾವಿ ತನಗಿರುವ ಜ್ಞಾನ ಸಂಪತ್ತಿನಿಂದ ಮತ್ತು ಗ್ರಹಗತಿಗಳ ಸಂಚಲನವನ್ನ ನೋಡಿ ಮುಂದೆ ನಡೆಯೋದನ್ನ ಚಾಚು ತಪ್ಪದೇನೆ ಹಾಗೆ ಸತ್ಯವನ್ನ ನುಡಿಯುತ್ತಾನೆ. ಕೇವಲ 14 ವರ್ಷ ವಯಸ್ಸಿಗೆ ಈ ಬಾಲಕ ಅಷ್ಟು ಕರೆಕ್ಟ್ ಆಗಿ ಎಲ್ಲವನ್ನು ಹೇಗೆ ಹೇಳ್ತಾನೆ ಅಂತ ವಿಜ್ಞಾನಿಗಳು ಕೂಡ ಆಶ್ಚರ್ಯ ಪಡುತ್ತಿದ್ದಾರೆ. ಆದರೆ ಈಗ ಏಪ್ರಿಲ್ 14ರ ನಂತರವೂ ಭಾರತದಲ್ಲಿ ಏನು ನಡೆಯಲಿದೆ ಎಂದು ಅಭಿಜ್ಞಾ ಭವಿಷ್ಯವನ್ನ ನುಡಿದಿದ್ದಾನೆ. ಅಸಲಿಗೆ ಏಪ್ರಿಲ್ 14ರ ನಂತರ ಏನು ನಡೆಯಲಿದೆ, ಕೊರೋನಾ ಭಾರತದಲ್ಲಿ ಎಲ್ಲಿಯವರೆಗೆ ಇರಲಿದೆ ಮತ್ತು ಜನರಿಗೆ ಇದರಿಂದಾಗುವ ನಷ್ಟಗಳಾದ್ರೂ ಏನು, ಎಲ್ಲವನ್ನು ಅಭಿಜ್ಞಾ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅವೆಲ್ಲವನ್ನು ನೋಡುವ ಮುನ್ನ ನೀವು ಕೂಡ ಜ್ಯೋತಿಷ್ಯ ಭವಿಷ್ಯವಾಣಿಗಳನ್ನ ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಮಾರ್ಚ್ 24ರಂದು 21 ದಿನಗಳ ಲಾಕ್ಡೌನ್ ಇರಲಿದೆ ಎಂದು ಪ್ರಧಾನಿರವರು ಘೋಷಿಸಿದ್ದರು. ಆದರೆ ಅಭಿಜ್ಞಾ ಹೇಳುವ ಪ್ರಕಾರ ಜೂನ್ 1ರ ವಾರದವರೆಗೂ ಈ ವೈರಸ್ ಭಾರತದಲ್ಲಿ ಇರಲಿದೆ, ಅಲ್ಲಿಯವರೆಗೂ ಸಹ ಲಾಕ್ಡೌನ್ ಮುಂದುವರಿಯಲಿದೆ. ಜೂನ್ ತಿಂಗಳ ಅಂತ್ಯದಲ್ಲಿ ಈ ವೈರಸ್ ಭಾರತದಿಂದ ನಶಿಸಿ ಹೋಗಲಿದೆ ಮತ್ತು ಮೇ ತಿಂಗಳ ಅಂತ್ಯದಲ್ಲಿ ಆಹಾರದ ಕೊರತೆ ಜಾಸ್ತಿನೇ ಆಗಲಿದೆ ಮತ್ತು ಭಾರತಾದ್ಯಂತ ಆರ್ಥಿಕವಾಗಿ ಮತ್ತು ಕೃಷಿ ವಲಯದ ಮೇಲೆ ತುಂಬಾನೇ ಹೊಡೆತ ಬೀಳಲಿದೆ ಎಂದು ಕೂಡ ಅಭಿಜ್ಞಾ ತಿಳಿಸಿದ್ದಾನೆ. ಜೊತೆಗೆ ಲಾಕ್ಡೌನ್ ಮುಗಿಯುವವರೆಗೆ ಸರ್ಕಾರ ಹೇಳಿದಂತೆ ಪ್ರತಿಯೊಬ್ಬರೂ ಕೂಡ ಮನೆಗಳಲ್ಲೇ ಇದ್ದುಕೊಂಡು ಲಾಕ್ಡೌನ್ಗೆ ಬೆಂಬಲ ನೀಡಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅಭಿಜ್ಞಾ ಹೇಳಿದ ಹಾಗೆ ಡೆಲ್ಲಿ, ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಕೊರೋನಾದ ಪ್ರಕರಣಗಳು ಜಾಸ್ತಿಯಾಗಿದೆ. ಅಭಿಜ್ಞಾ ಕಳೆದ 1 ವರ್ಷದಿಂದಲೂ ಸಹ ಪ್ರತಿಯೊಂದರ ಬಗ್ಗೆಯೂ ಭವಿಷ್ಯವನ್ನ ನುಡಿಯುತ್ತಲೇ ಬಂದಿದ್ದಾನೆ. ಆದರೆ ಇವೆಲ್ಲವೂ ನಿಜವಾಗುವವರೆಗೂ ಯಾರೊಬ್ಬರೂ ಕೂಡ ನಂಬೇ ಇರಲಿಲ್ಲ. ಆದರೆ ಪ್ರತಿಯೊಂದು ಭವಿಷ್ಯವಾಣಿಯೂ ನಿಜವಾಗುತ್ತಿದ್ದಂತೆಯೇ ಎಲ್ಲರೂ ಅಚ್ಚರಿಗೆ ಒಳಗಾಗಿದ್ದಾರೆ. ಕೇವಲ 10 ವರ್ಷ ವಯಸ್ಸಿನಲ್ಲಿ ಇದ್ದಾಗಲೇ ಭಗವದ್ಗೀತೆಯ 700 ಶ್ಲೋಕಗಳನ್ನ ಕರಗತ ಮಾಡಿಕೊಂಡಿದ್ದನು. ಜೊತೆಗೆ 14 ವರ್ಷ ವಯಸ್ಸಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಮತ್ತು PhD ಮಾಡಿದ್ದಾನೆ ಅಭಿಜ್ಞಾ. ಜ್ಯೋತಿಷ್ಯ, ಆಯುರ್ವೇದ, ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ ಇವುಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದಾನೆ. ಇವುಗಳಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದರೂ ಸಹ ಅಭಿಜ್ಞಾ ಸರಿಯಾಗಿನೇ ಉತ್ತರಿಸುತ್ತಾನೆ. ಅದಕ್ಕಾಗಿಯೇ ಅಭಿಜ್ಞಾ ಏನು ಹೇಳುತ್ತಾನೆ ಅಂತ ಪ್ರತಿಯೊಬ್ಬರು ಕೂಡ ಎದುರು ನೋಡ್ತಾ ಇದ್ದಾರೆ. ನೀವು ಕೂಡ ಅಭಿಜ್ಞಾ ಹೇಳಿದ ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಭವಿಷ್ಯವಾಣಿಯನ್ನು ನಂಬುತ್ತೀರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.